ನಮಸ್ಕಾರ ಎಲ್ಲರಿಗೂ. ಈ ಸಂಜೆ ಹೊತ್ತಿನಾಗ ಅಥವಾ ಹಂಗೆ ದಿನ ಪೂರ್ತಿ ಅಡ್ಡಾಡ್ಕೊಂತ ಏನಾರು ಮಸ್ತ್ ಕ್ರಮ್ ಕ್ರಮ್ ತಿನ್ಬೇಕಂತಂದ್ರೆ ಈ ರೆಸಿಪಿ ನಿಮಗಾಗಿನ ಐತಿ. ಮತ್ತು ಮಾಡೋದು ಅಗ್ದಿ ಸರಳ. ಈಗ ಕೆಲವೊಂದು ಇರ್ತಾವ ರೆಸಿಪಿಗಳು ಭಾಳ ಟಫ್ ಇರ್ತಾವ, ಖರೆ ಭಾಳ ರುಚಿ ಇರ್ತಾವ. ಆ ರೀತಿ ಅಲ್ರಿ ಇದೆ, ಮಾಡೋದು ಸರಳ, ತಿನ್ನಾಕು ಮಸ್ತ್. ಇದನ್ನ ಯಾವ ರೀತಿ ಮಾಡ್ಬೇಕಂತ ಹೇಳಿ ನೋಡೋಣ. ಸೊ ನಡ್ರಿ, ಸ್ಟಾರ್ಟ್ ಮಾಡೋಣ. ಅಂದಂಗೆ ನಾವು ಇದಕ್ಕೆ ಗೋಲಿ ಅಂತೇವೆ ರೀ. ಇದನ್ನ ಮಾಡೋಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ. ಅಂಗಡಿ ಒಳಗೆ ಸಿಗ್ತೈತಲ್ಲ ಅಕ್ಕಿ ಹಿಟ್ಟು, ಅದನ್ನಾರ ತೊಗೋಬಹುದು. ಅಥವಾ ಮನೆ ಒಳಗೆ ನೀವು ಅಕ್ಕಿನ ಸ್ವಚ್ಛಂಗೆ ತೊಳೆದು ಚಕ್ಲಿಗೇನ ಅಕ್ಕಿನ ಒಣಗಿಸ್ತೇವಲ್ರಿ, ಆ ರೀತಿ ಒಣಗಿಸಿ ಗಿರಣಿಗೆ ಹಿಟ್ಟು ಹಾಕಿಸಿ ಬರಬಹುದು. ನಂತರ ಅರ್ಧ ಕಪ್ಪಷ್ಟು ಪುಟಾಣಿ ತೊಗೊಂಡಿನಿ. ಈ ಪುಟಾಣಿ ಇತ್ತಲ್ಲ, ಇದನ್ನು ಪೌಡ್ರ್ ಮಾಡ್ಕೊಂಡು ಹಾಕೋಬೇಕು. ಭಾಳ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲೇ ಇಲ್ಲ, ಮತ್ತು ಜಂಜಾಟನೂ ಇಲ್ಲ. ಪಟಾಪಟ ಈಗ ನೀವು ಮನೆ ಒಳಗಿದ್ದ ಸಾಮಾನು ತೊಗೊಂಡು ಜಲ್ದಿ ಮಾಡ್ಕೋಬಹುದು ರೀ. ಇದನ್ನು ಪುಟಾಣಿ ಹಿಟ್ಟು ಅಗದಿ ಸಣ್ಣಕ್ಕೆ ಮಾಡಿರಿ. ನಂತರ ತುರಿದಿದ್ದ ಹಸಿ ಕೊಬ್ಬರಿ, ಈ ಹಸಿ ಕೊಬ್ಬರಿ ಹಾಕೋದ್ರಿಂದ ಮಸ್ತ್ ಕ್ರಿಸ್ಪಿ ಆಗ್ತಾವೆ ಮತ್ತು ಟೇಸ್ಟು ಭಾಳ ಚಲೋ ಬರ್ತೈತಿ. ಒಂದು 2 ಚಮಚಷ್ಟು ಹಾಕ್ಕೊಂಡಿನಿ. ನಂತರ ಒಂದು 2-3 ಚಮಚಷ್ಟು ಹುರಿದಿದ್ದ ಉದ್ದಿನ ಬ್ಯಾಳಿ ಪೌಡ್ರ್, ಮನೆ ಒಳಗೆ ಸ್ವಲ್ಪ ಹುರಿದ ಅಲ್ಲೇ ಮಿಕ್ಸರ್ ಒಳಗೆ ಪೌಡ್ರ್ ಮಾಡ್ಕೊಂಬಿಡ್ರಿ. ಆಮೇಲೆ ಏನು ಮಾಡಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಆಮೇಲೆ ಸ್ವಲ್ಪ ಜೀರಿಗೆ, ಅಜ್ವಾಯಿನ್ ಬೇಕಾದ್ರೆ ಅದನ್ನೂ ಹಾಕೋರಿ. ಆಮೇಲೆ ಸ್ವಲ್ಪ ಹಿಂಗೆ ಹಾಕೊಳತ್ತೇನೆ, ಹಿಂಗೆ ಇದ್ರೂ ಚಲೋ ಫ್ಲೇವರ್ ಬರ್ತೈತಿ. ಮತ್ತು ಬಿಳೆ ಎಳ್ಳೆ ಇದು ಕಂಪ್ಲೀಟ್ಲಿ ಆಪ್ಷನಲ್ಲ, ಇತ್ತಂದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ನೀವು. ಈಗ ನಾವೆಲ್ಲ ಹಾಕ್ಕೊಂಡು ಉಪ್ಪಿನೂ ಹಾಕ್ಕೊಂಡಿಲ್ಲ, ಪೌಡ್ರ್ ಉಪ್ಪು ಹಾಕ್ಕೊಳತ್ತೇನೆ ಇಲ್ಲಿ. ಎಲ್ಲನೂ ಹಾಕಿ ಚಲೋತ್ನಂಗೆ ಇದನ್ನು ಹಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಪುಟಾಣಿ ಹಿಟ್ಟು, ಅಕ್ಕಿ ಹಿಟ್ಟು, ಮತ್ತೇನು ನಾವು ತುರಿದಿದ್ದ ಕೊಬ್ಬರಿ ಹಾಕೇವಲ್ಲ ಅದನ್ನು ಎಲ್ಲ ಕೂಡಿಸಿ ಚಲೋತ್ನಂಗೆ ನಾವು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ, ಈಗ ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಅಂತಂದ್ರೆ ಬೆಣ್ಣೆ ರೀ. ಬೆಣ್ಣಿನ ಮನೆ ಒಳಗೆ ಮಾಡ್ಕೋಬಹುದು ಅಥವಾ ಅಂಗಡಿ ಒಳಗೆ ತಂದು ಈ ರೀತಿ ಸ್ವಲ್ಪ ಹೊರಗೆ ಇಡಬೇಕದ. ಫುಲ್ ಫ್ರಿಜ್ನಾಗಿಟ್ಟಿದ್ದು ತಣ್ಣಂದಲ್ರಿ, ಈ ರೀತಿ ರೂಮ್ ಟೆಂಪ್ರೇಚರ್ ಒಳಗೆ ಇರಬೇಕದ. ಒಂದು ಈಗ ತೋರಿಸತ್ತೇನೆಲ್ಲ, ಒಂದು ದೊಡ್ಡದು 2 ಚಮಚಷ್ಟು ಬೆಣ್ಣೆ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಕಲಸ್ಕೋತೇನೆ. ನಾನೀಗ ಬೆಣ್ಣೆ ಮತ್ತು ಹಿಟ್ಟು ಎಲ್ಲ ಒಂದಕ್ಕೊಂದು ಅಂಟ್ಕೊಂಡಿರ್ಬೇಕು. ಆ ನಂತರ ಸ್ವಲ್ಪ ನೀರು ಹಾಕೋತ, ಅಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತ ನಾ ಇದನ್ನು ಕಲಸ್ಕೋತೀನಿ. ಈಗ ಚಕ್ಲಿ ಅದಕ್ಕೆ ಕಲಸ್ಕೋತೇವಲ್ಲ ಆ ರೀತಿ ಕಲಸ್ಕೋರಿ. ಅದಕ್ಕಿಂತ ಸ್ವಲ್ಪ ಗಟ್ಟಿನಾದಿದ್ರೆ ಮಸ್ತ್ ಆಗ್ತಾವೆ ನಿಮ್ಮದು ಗೋಲಿಗಳು. ಎಕ್ದಮ್ ಕ್ರಿಸ್ಪಿ, ಒಳಗಿಂದ್ರೂ ಕುರುಮ್ ಕುರುಮ ಅಂತಾವೆ, ಹೊರಗಿಂದ್ರೂ ಕುರುಮ್ ಕುರುಮ. ಇದ್ರದ್ದು ಟೇಸ್ಟೇ ಬೇರೆ ನೋಡ್ರಿ. ನಾನು ನೀಟಾಗಿ ನಾದ್ಕೊಂಡೇನು ಹಿಟ್ಟು. ಮತ್ತು ನೀವು ಇದ ಹಿಟ್ಟಲೆ ಚಕ್ಲಿನೂ ಮಾಡ್ಕೋಬಹುದು, ಕೊಡಬೋಳೆನೂ ಮಾಡ್ಕೋಬಹುದು. ಮತ್ತು ನಾವು ಉದ್ದದೊಂದು ಕೊಬ್ಬರಿ ಕಡ್ಡಿ ಅಂತ ಮಾಡ್ತೀವಿ, ಅದನ್ನು ಮಾಡ್ಕೋಬಹುದು. ಖರೆ ಅದಕ್ಕೆ ಸ್ವಲ್ಪ ಹಸಿ ಖಾರ ಹಾಕಬೇಕಾಗ್ತೈತಿ. ಮತ್ತು ಈ ಗೋಲಿಗೂ ನೀವು ಸ್ವಲ್ಪ ಖಾರ ಪುಡಿ ಹಾಕಿದ್ರೆ ಅದು ರುಚಿ ಆಗ್ತೈತಿ. ಭಾಳ ಹಾಕ್ಬೇಡ್ರಿ, ಕಲರ್ ಒಂಥರ ಚೇಂಜ್ ಆಗಿಬಿಡ್ತೈತೆ ಅದ್ರದ್ದು. ಇದು ಅಜ್ವಾಯಿನದ ಘಾಟ ಇರ್ತೈತಲ್ಲ, ಅದ್ರ ಫ್ಲೇವರು ಚಲೋ ಬರ್ತೈತಿ. ಇದಿಷ್ಟ ಹಿಂಗೆ ತಿನ್ನಾಕು ಚಲೋ ನಾಕೈತಿ. ಕೊಡಬೋಳೆ ಅದೇನು ಖಾರ ಇರಂಗಿಲ್ಲ, ಆ ಥರ ಟೇಸ್ಟ್ ಬರ್ತೈತೆ ನೋಡ್ರಿ ಇದು. ಮತ್ತೇನು ಮಾಡಬೇಕು, ಸ್ವಲ್ಪ ಹಿಟ್ಟು ತೊಗೊಂಡು ಈ ರೀತಿ ನಾವು ಹಿಂಗೆ ಬಟ್ಟಲೆ ಈ ರೀತಿ ಗೋಲಿ ಮಾಡ್ಕೊಳತ್ತೇನಲ್ಲ, ಒಂಥರ ಗುಂಡಾ ಟೈಪ್ ಮಾಡ್ಕೋಬೇಕು. ಅತೀ ಸಣ್ಣೂ ಅಲ್ಲ ಮತ್ತು ಭಾಳ ದೊಡ್ಡವೂ ಅಲ್ಲ, ಒಂದು ಸೈಜ್ ಮಾಡ್ಕೊರಿ ನೀವು. ನಾನು ತೋರಿಸತ್ತೇನಲ್ಲ ಆ ರೀತಿ. ಇವ ಪೂರ ಕ್ರಿಸ್ಪಿ ಆಗ್ತಾವೆ, ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ಒಳಗೆ ಮೆತ್ತಗಿರ್ತಾವಂಥೇಳಿ. ಇದನ್ನು ಕರಿಯೋದು ಒಂದು ಟ್ರಿಕ್ ಐತಿ, ಆ ರೀತಿ ಕರೆದ್ರೆ ಮಾತ್ರ ಪೂರ ಕ್ರಿಸ್ಪಿ ಆಗ್ತಾವೆ. ಮೊದಲಿಗೆ ಒಂದು ದಪ್ಪ ತಳದ ಕಡಾಯಿ ತೊಗೊರಿ. ನಾ ಇಲ್ಲಿ ಕಬ್ಬಿಣದ ಕಡಾಯಿ ತೊಗೊಂಡೇನಿ, ಎಲ್ಲ ಕರಿಯಾಕೂ ನಾ ಇದನ್ನೇ ಯೂಸ್ ಮಾಡ್ತೀನಿ. ಮತ್ತು ಚಲೋ ಪ್ಯೂರ್ ಗಾಣದಣ್ಣಿ ಹಾಕೊಳತ್ತೀನಿ ರೀ ನಾನು ಕರಿಯಾಕೆ. ಅಂಥ ಇಂಥ ಎಣ್ಣೆ ತಿನ್ನಾಕೆ ಹೋಗ್ಬೇಡ್ರಿ, ಈಗಂತೂ ಭಾಳ ನಾಜೂಕಾಗೈತೆ ಕಾಲ. ಹಾರ್ಟ್ ಅಟ್ಯಾಕ್ ಮತ್ತು ಆದಿದ ಹಾರ್ಟ್ ಪ್ರಾಬ್ಲಮ್ಸ್ ಭಾಳ ಬರತ್ತಾವೆ. ಮತ್ತು ಒಂದು ಸತ ಕರೆದಿದ್ದ ಎಣ್ಣೆ ವೇಸ್ಟ್ ಮಾಡೋದು ಯಾಕಪ್ಪ ಅಂಥೇಳಿ ಅಡುಗೆಗೆ ಒಟ್ಟರಿ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ನೀವು ಇಲ್ಲಿ ಉಳಿಸೋಕೆ ಹೋಗಿ ನಿಮ್ದು ಭಾಳ ಇಂಪಾರ್ಟೆಂಟ್ ಆರೋಗ್ಯನ ಹಾಳು ಮಾಡ್ಕೋತೀರಿ. ಈಗ ಕರಿಯೋದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿರಿ. ಎಣ್ಣೆನ ಚಲೋತ್ನಂಗೆ ಕಾಸ್ಕೋರಿ ಹೈ ಟೆಂಪ್ರೇಚರ್ ಒಳಗೆ. ಆಮೇಲೆ ಫ್ಲೇಮ ಪೂರ ಸಣ್ಣ ಮಾಡಿ ಇವನು ಗೋಲಿ ಹಾಕಿರಿ. ಹಾಕಿದ ಕೂಡೇನ ಒಮ್ಮಗ್ಲಿ ತಿರುಗಿಸ್ಕೋಬೇಡ್ರಿ. ಆ ನಂತರ ಸ್ವಲ್ಪ ಸ್ವಲ್ಪ ಈ ರೀತಿ ತಿರುಗಿಸ್ಕೋತ ಚಮಚೆಲ್ಲಿ, ಯಾಕಂದರೆ ತಳ ಹಿಡಿದು ಬಿಡ್ತೈತಿ. ತಳ ಹಿಡಿತಂದ್ರೆ ಹೊತ್ತು ಬಿಡ್ತೈತೆ ಒಂದು ಸೈಡ್. ಪೂರ ಸುತ್ತಲೂ ಬ್ರೌನ್ ಆಗಬೇಕಂತಂದ್ರೆ ಈ ರೀತಿ ನಾನು ತೋರಿಸೋದೆಲ್ಲ ಚಮಚೆಲ್ಲಿ ಕೆಳಗ ಮ್ಯಾಗ ಮಾಡ್ಕೋತ ಇದನ್ನು ಕರ್ಕೋರಿ. ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ಇದು ಕರೆಯಕ್ಕೆ. ನೀವು ಒಮ್ಮಕ್ಳೇನು ಇಷ್ಟು ಗೋಲಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಎಣ್ಣೆಗೆ ಎಷ್ಟು ಹಿಡಿತೈತಲ್ಲ ಅಷ್ಟು ಹಾಕ್ಕೊಂಡು ನೀಟಾಗಿ ಕರ್ಕೋಬೇಕು. ಮತ್ತು ಇದನ್ನು ಒಂದು ಸತ ಮಾಡಿಟ್ರಂದ್ರೆ ಪೂರ ಕ್ರಿಸ್ಪಿ ಆದ್ವಂದ್ರೆ ಭಾಳ ದಿನದ ಮಟ್ಟ ಅದೇ ಟೇಸ್ಟ್ ಇರ್ತೈತಿ. ಮೆತ್ತಗೆ ಆಗೋದೇ ಇಲ್ಲ ಇದ್ಲಗು ನೋಡ್ರಿ. ನಮ್ಮದು ಗೋಲಿ ಯಾವುದು ಯಾವ ರೀತಿ ಮಾಡಿದ್ವಿ ಅಂತ ಹೇಳಿ ನೋಡಿದ್ವಿ. ಇದನ್ನು ಟ್ರೈ ಮಾಡಿರಿ. ನಮ್ಮ ಚಾನಲ್ಗೆ ಹೊಸ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ.